ನಾನೆಲ್ಲಮ್ಮ ವಿದ್ಯಾರ್ಥಿಗಳೇ, ಕೇರಳಂ ಸಿಬಿಎಸ್ಇ ಶಾಲೆ ಮುಧೋಳಿಯಲ್ಲಿ ನಡೆಯುವಂತಹ ಆನ್ಲೈನ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು ಪದ್ಯ ಪಾಠ 16 ಮುಳುಗದ ಸೂರ್ಯ ಈ ಒಂದು ಪದ್ಯದ ಒಂದು ಸಾರಾಂಶವನ್ನ ತಿಳಿದಿದ್ದೇವೆ. ಪದ್ಯ ಪಾಠ 16. ಮುಳುಗದ ಸೂರ್ಯ ಈ ಒಂದು ಪದ್ಯದ ಒಂದು ಸಾರಾಂಶ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಭಾಗ, ಈ ಅಭ್ಯಾಸ ಭಾಗವನ್ನ ತಿಳ್ಕೊಳ್ಳೋಣ. ವಾಕ್ಯದಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ? ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಆಗಿದ್ದಾರೆ? ಗದುಗಿನ ಗವಾಯಿಯವರು ಅಂಧರ ಬಾಳಿನ ಚಂದಿರ. ಗದುಗಿನ ಗವಾಯಿಯವರು ಅಂಧರ ಬಾಳಿನ ಚಂದಿರ ಇದ್ದ ಹಾಗೆ ಅಲ್ಲಿ ಕರ್ನಾಟಕ. ಮತ್ತೆ ಒಂದು ಉತ್ತರ ಪ್ರಶ್ನೆ, ನೀವು ಪ್ರಶ್ನೆಯಲ್ಲಿ ಪುಸ್ತಕವನ್ನು ನೋಡಿ ಬರಬೇಕು, ನಾನು ಇಲ್ಲಿ ಉತ್ತರವನ್ನು ಮಾತ್ರ ಬರೀತಾ ಇದ್ದೀನಿ. ಗದುಗಿನ ಗವಾಯಿಯವರು ಚಂದಿರ ಇದ್ದ ಹಾಗೆ. ಇನ್ನು ಎರಡನೇದು, ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು? ಗವಾಯಿಯವರು ಏನನ್ನ ಕಟ್ಟಿ ಬೆಳೆಸಿದ್ರಿ? ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು. ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು. ಇನ್ನು ಮೂರನೇದು, ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ? ಕವಿ ಮುಳುಗದ ಸೂರ್ಯ ಎಂದು ಪುಟ್ಟರಾಜ ಗವಾಯಿಯವರನ್ನು ಕವಿ ಮುಳುಗದ ಸೂರ್ಯ ಎಂದು ಪುಟ್ಟರಾಜ ಗವಾಯಿಯವರನ್ನು ಕರೆದಿದ್ದಾರೆ. ಬರ್ಕೊಡ್ರಿ, ಪ್ರಶ್ನೆಯನ್ನು ನೀವು ಪುಸ್ತಕವನ್ನು ನೋಡಿ ಬರಿಬೇಕು, ನಂತರ ಪ್ರಶ್ನೆ ಉತ್ತರ ಆದ ನಂತರ ಒಂದು ಸಾಲನ್ನ ಬಿಟ್ಟು ಬರಿಬೇಕು, ಓದುತ್ತಾ ಬರೀ.
ಹೋಗ್ತಾ ಬರಬೇಕ್ರಿ. ಇನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು. ಇನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು. ಮೊದಲೇ ಪ್ರಶ್ನೆ, ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು? ಗವಾಯಿಯವರು ಮಾಡಿದಂತಹ ಸಾಧನೆಗಳು ಯಾವ್ಯಾವ್ರಿ? ಗವಾಯಿಯವರು ಸ್ವರಲೋಕವನ್ನ ಹುಟ್ಟು ಹಾಕಿದ್ದಾರೆ, ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ್ದಾರೆ. ಇವರಿಗೆ ಕಣ್ಣುಗಳಿಲ್ಲದಿದ್ದರೂ ಹಲವು ನಾಟಕ ಪುರಾಣ ಚರಿತ್ರೆಗಳನ್ನು ಬರೆದರು. ಹೆಸರಾಂತ ಸಂಗೀತ ಗಾಯಕರನ್ನ ತಯಾರು ಮಾಡಿ ನಾಡಿಗೆ ನೀಡಿದ್ದಾರೆ. ಈ ರೀತಿಯಾಗಿ ಇವರು ಮಾಡಿದಂತಹ ಒಂದು ಸಾಧನೆಗಳಾಗಿವೆ ಅಂತ ಹೇಳಿ ಬರಬೇಕು. ಅದರಲ್ಲಿ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲೇ ಉತ್ತರ ಒಂದು, ಗವಾಯಿಯವರು ಸ್ವರಲೋಕವನ್ನು ಹುಟ್ಟು ಹಾಕುತ್ತಾರೆ. ಹಲವು ನಾಟಕ ಪುರಾಣ ಚರಿತ್ರೆಗಳನ್ನು ಬರೆದರು. ಹೆಸರಾಂತ ಸಂಗೀತ ಗಾಯಕರನ್ನು ತಯಾರು ಮಾಡಿ ನಾಡಿಗೆ ನೀಡಿದ್ದಾರೆ.
ಕರ್ದು ಕೊಡ್ರಿ. ಓದುತ್ತಾ ಬರ್ದು ಕೊಡ್ಬೇಕು. ಇನ್ನು ಎರಡನೇದು ಎರಡನೇ ನೋಡ್ರಿ, ಭೂಲೋಕ ಸ್ವರ್ಗಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ. ಇಲ್ಲಿ ಭೂಲೋಕ ಸ್ವರ್ಗಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾರ. ಅಂದ್ರೆ ರೀ, ಈ ನಾಡಿಗೆ ಒಂದು ಸಂಗೀತ ಸುಧೆ ಅನ್ನು, ಈ ನಾಡಿಗೆ ಸಂಗೀತದ ಸುಧೆಯನ್ನು ಉಣಿಸಿದಂತಹ ಗದುಗಿನ ಹೆಮ್ಮೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರು ಹುಟ್ಟು ಹಾಕಿದ ಸ್ವರಲೋಕದಲ್ಲಿ ಸಾವಿರ ಸಾವಿರ ಅಂಧ ಮಕ್ಕಳು ಸಂಗೀತ ಶಿಕ್ಷಣ ಪಡೆಯುವುದರೊಂದಿಗೆ ಭೂಲೋಕ ಈಗ ಸ್ವರಲೋಕದಿಂದ ಸ್ವರ್ಗಲೋಕವಾದುದು ಎಂದು ಕವಿ ವರ್ಣಿಸಿದ್ದಾರೆ. ಏನ್ರಿ, ಈ ನಾಡಿಗೆ ಸಂಗೀತ ಸುಧೆಯನ್ನು ಉಣಬಡಿಸಿದಂತಹ ಗದುಗಿನ ಹೆಮ್ಮೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರು ಹುಟ್ಟು ಹಾಕಿದ ಸ್ವರಲೋಕದಲ್ಲಿ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ಪಡೆಯುವುದರೊಂದಿಗೆ ಭೂಲೋಕ ಈಗ ಸ್ವರಲೋಕದೊಂದಿಗೆ ಸ್ವರ್ಗಲೋಕವಾದು ಎಂದು ಕವಿ ವರ್ಣಿಸಿದ್ದಾರೆ. ಬರೆಯುವರು ಇವಾಗ ಎರಡನೇದು. ಈ ನಾಡಿಗೆ ಸಂಗೀತ ಸುಧೆಯನ್ನು ಉಣಬಡಿಸಿದ ಉಣಬಡಿಸಿ
ಬರ್ಕೊಡ್ರಿ. ಓದುತ್ತಾ ಬರೀರಿ. ಇನ್ನು ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನ ಬರ್ಕೊಡ್ತೇನೆ. ಗದಗಿನ ಗವಾಯಿ ಅವರು ಯಾರ ಬಾಳಿನ ಒಂದು ಚಂದಿರಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಈಗಲ್ಲಿ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸಿ.
ಇರದೇ ಇದ್ದರೂ ಇದ್ದಂತೆ ಬರುವುದು. ಈ ರೀತಿಯಾಗಿ ಪಾತ್ರದಲ್ಲಿ ಕೊಟ್ಟಂತಹ ಒಂದು ಆ ಒಂದು ವಾಕ್ಯಗಳನ್ನ ಪೂರ್ಣವಾಗಿ ಬರಬೇಕು. ಅಂತರವಾದ ಸುಂದರ ಚಂದ್ರ ಬೆಟ್ಟದ ಚಿನ್ನ ಬೆಳೆದು ನಿಂತನು, ಹಕ್ಕಿಗಳು ಇದ್ದವು ನಲಿದವು ಒಡನೆ, ಇರದೇ ಇದ್ದರೂ ಇದ್ದಂತೆ ಬರ್ಕೊಡು. ಮುಂದಿನ ಅವಧಿಯಲ್ಲಿ ಮುಂದಿನ ಒಂದು ಅಭ್ಯಾಸ ಭಾಗವನ್ನ ತಿಳಿದುಕೊಳ್ಳೋಣ.